ಪಡೆಯುವಂತ ಪ್ರಯತ್ನ ಮಾಡ್ತಾ ಲಾಭ ಆಗುತ್ತಾ ಕಾದು ನೋಡಬೇಕಾಗಿದೆ. ಇನ್ನೊಂದು ಕಡೆ ಡಿಸೆಂಬರ್ 5ರಂದು ಕಾಗವಾಡ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ. ಶ್ರೀಮಂತ್ ಬಾಲಾಸಾಹೇಬ್ ಪಾಟೀಲ್ ಇಲ್ಲಿ ರಾಜೀನಾಮೆ ಕೊಟ್ಟಿದ್ರಿಂದ ಮತ್ತೆ ಬೈ ಎಲೆಕ್ಷನ್ ಎದುರಾಗಿದೆ. ಇಂದು ನಾಮಪತ್ರ ಸಲ್ಲಿಸ್ತಾರೆ ಶ್ರೀಮಂತ್ ಪಾಟೀಲ್, ಆದರೆ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ. ಕಳೆದ ಬಾರಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಅವರು ಮುಂದಾಗಿರುವುದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲ, ಬಿಜೆಪಿಯ ಅಭ್ಯರ್ಥಿಯಾಗಿ. ಹಾಗಾಗಿ ಸದ್ಯಕ್ಕೆ ಕಾಗವಾಡದಲ್ಲಿ ಇವತ್ತು ಶಕ್ತಿ ಪ್ರದರ್ಶನ ಇರುತ್ತೆ. ಶ್ರೀಮಂತ್ ಪಾಟೀಲ್ ಮತ್ತೊಮ್ಮೆ ತಮ್ಮ ಒಂದು ಅದೃಷ್ಟ ಪರೀಕ್ಷೆಗೆ ಮುಂದಾಕಿರುವುದು. ಅಥಣಿ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ. ಹಾಗಾಗಿ ಬೆಳಗ್ಗೆ 11 ಗಂಟೆಗೆ ಇತ್ತ ರಾಜು ಕಾಗೆ ಅವರು ಕೂಡ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಇಬ್ಬರೂ ಕೂಡ ಕಳೆದ ಬಾರಿ ಏನು ವಯಸ್ಸವರ್ಸ ಆಗಿತ್ತು, ಇತ್ತ ಕಾಂಗ್ರೆಸ್ನಿಂದ ಶ್ರೀಮಂತ್ ಪಾಟೀಲ್ ಕಳೆದ ಬಾರಿ ಸ್ಪರ್ಧೆ ಮಾಡಿದರು, ರಾಜು ಕಾಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು. ಆದರೆ ಈ ಬಾರಿ ಪರಿಸ್ಥಿತಿಗಳು ಬದಲಾಗಿವೆ, ರಾಜಕೀಯ ಪರಿಸ್ಥಿತಿಗಳು ಬದಲಾಗಿರೋದು. ಸುಮಾರು 83,060 ಓಟ್ಗಳನ್ನು ಕಳೆದ ಬಾರಿ ಶ್ರೀಮಂತ್ ಪಾಟೀಲ್ ಗಳಿಸಿದ್ದು, ಇತ್ತ 50,000 ಓಟ್ಗಳನ್ನು, ಸುಮಾರೊಂದು 33,000 ಓಟ್ಗಳಿಂದ ರಾಜು ಕಾಗೆ ಕಳೆದ ಬಾರಿ ಸೋತಿದ್ರು. ಈ ಬಾರಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ.